ಇಲ್ಲಿಯವರೆಗೂ ಮಾಡಿದ ಸಾಧನೆ ಸಾಧನೆಯಲ್ಲ ಪ್ರಶಸ್ತಿ ಪಡೆದ ಮೇಲೆ ಮಾಡುವ ಸಾಧನೆಯೇ ನಿಜವಾದ ಸಾಧನೆ ಎಂದು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಕಲಾವಿದೆ ಶ್ರೀಮಾತ ಮಂಜಮ್ಮ ಜೋಗತಿಯವರು ಹೇಳಿದರು ಬುಧವಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಪ್ರಸಾರ ಭಾರತಿ ಸೌಹಾರ್ದ ಟ್ರಸ್ಟ್ ಧಾರವಾಡದ ರಂಗಾಯಣದ ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿಸಲಾಗಿದ್ದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಸ್ಕಿಯ ಸಂತೋಷ್ ಹಿರಿದಿನಿ ಮಾರುತಿ ಜನಾಪುರ ಸೇರಿದಂತೆ ಸುಮಾರು 70ಕ್ಕೂ ಅಧಿಕ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಸಾಧಕರಿಗೆ ಸನ್ಮಾನಿಸಿ ಮಾತನಾಡಿದರು ಇವರಿಗೆ ಸಾಧನೆ ಮಾಡಿ ಪ್ರಶಸ್ತಿ ಪಡೆದ ನಿಮ್ಮ ಸಾಧನೆ ಸಾಧನೆಯಲ್ಲ ಆದರೆ ಇನ್ನು ಮುಂದೆ ಸಾಧನೆ ಮಾಡುವುದೇ ನಿಜವಾದ ಸಾಧನೆ ಎಂದು ಸಾಧಕರಿಗೆ ಕಿವಿಮಾತು ಹೇಳಿದರು ಕಲಾವಿದರು ತಮ್ಮ ಕಲೆಯನ್ನು ವೃತ್ತಿ ಕಲೆಯಾಗಿ ಭಾವಿಸದೆ ಹವ್ಯಾಸವನ್ನಾಗಿ ಭಾವಿಸಿ ಜೀವನ ನಡೆಸಬೇಕೆಂದು ವಿನಂತಿ ಮಾಡಿದರು ಏಕೆಂದರೆ ಹವ್ಯಾಸಿ ಕಲೆ ಕೈಕೊಟ್ಟರೆ ವೃತ್ತಿಯಲ್ಲಿ ತೊಡಗಬಹುದು ಅಥವಾ ವೃತ್ತಿ ಕೈಕೊಟ್ಟರೆ ಹವ್ಯಾಸಿ ಕಲೆಯ ಮೂಲಕ ಜೀವನ ನಡೆಸಬಹುದು ಎಂದು ಕಲಾವಿದರಿಗೆ ತಿಳಿಸಿದರು ಒಂದರಿಂದ ಹತ್ತನೇ ತರಗತಿಯವರೆಗೆ ಕಡ್ಡಾಯವಾಗಿ ಎಲ್ಲರೂ ತಮ್ಮ ಮಕ್ಕಳನ್ನು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಬೇಕೆಂದು ವಿನಂತಿಸಿದರು ವ್ಯಕ್ತಿ ಕಲಾವಿದರಿಗೋಸ್ಕರ ಸುಮಾರು 3 ಎಕರೆ ಜಾಗದಲ್ಲಿ ರಂಗಮಂದಿರ ನಿರ್ಮಾಣ ಮಾಡಿ ಅಲ್ಲಿ ತೃತೀಯ ಲಿಂಗಿಗಳಿಗೆ ವಿದ್ಯಾಭ್ಯಾಸ ಕಲ್ಪಿಸಿಕೊಡಲು ಮತ್ತು ಅವರ ವೃದ್ಧಾಪ್ಯದಲ್ಲಿ ಜೀವನ ನಡೆಸಲು ಕೊಠಡಿಗಳನ್ನು ನಿರ್ಮಿಸುವ ಕನಸನ್ನು ಕಟ್ಟಿಕೊಂಡಿದ್ದು ಇವರ ಸಹಕಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ದೇಶದ ಅದ್ಭುತ ಅತ್ಯುನ್ನತ ಪ್ರಶಸ್ತಿಗಳು ಕೇವಲ ಉದ್ಯಮಿಗಳಿಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ಸೀಮಿತವಾಗಿದ್ದ ಪ್ರಶಸ್ತಿಯನ್ನು ಇಂದು ಯಾರೋ ಒಂದು ಮೂಲೆಯ ಹಳ್ಳಿಯಲ್ಲಿ ಜಾನಪದ ಕಲೆಯನ್ನು ಉಸಿರಾಗಿಸಿಕೊಂಡು ಬದುಕು ಕಟ್ಟಿಕೊಂಡಿದ್ದ ನನ್ನಂಥವರನ್ನು ಗುರುತಿಸಿ ಪ್ರಶಸ್ತಿ ನೀಡಿರುವ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು 201 ಬಸವರಾಜ್ ದೇವರು ವಹಿಸಿಕೊಂಡಿದ್ದರು ಮತ್ತು ರೇಷ್ಮೆ ಮಂಡಳಿ ನಿಗಮದ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ಅಮರ್ ಶೆಟ್ಟಿ ರಂಗಾಯಣದ ನಿರ್ದೇಶಕರಾದ ರಮೇಶ ಪರ್ವಿನಾಯ್ಕ ಸಹಾಯಕ ನಿರ್ದೇಶಕರಾದ ಮಂಜುಳ ಯಲಿಗಾರ್ ಪ್ರಸಾರ ಭಾರತಿ ಸೌಹಾರ್ದ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ನಾಗರಾಜ್ ಪೂಜಾರ್ ಭಾಗವಹಿಸಿದ್ದರು ಸುರೇಶ್ ಬಗಾನೂರು ಎಸ್ಎನ್ಟಿವಿ